ಅಯೋಧ್ಯೆ ಶ್ರೀರಾಮ ಮಂದಿರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಸೇರಿದಂತೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಚಂದ್ರಮಂಡಲ ಬ್ರಹ್ಮರಥ ಇತ್ಯಾದಿ ಕಾಷ್ಟ ಶಿಲ್ಪಕಲೆಯಲ್ಲಿ ಪರಿಣತರಾಗಿರುವ ಕೋಟೇಶ್ವರದ ಲಕ್ಷ್ಮೀನಾರಾಯಣ ಆಚಾರ್ಯರ ಬಳಗ ಸೋಮೇಶ್ವರ ಶ್ರೀ ಸೋಮನಾಥ ದೇವರ ಕ್ಷೇತ್ರಕ್ಕಾಗಿ ನಿರ್ಮಿಸಿದ ಬ್ರಹ್ಮರಥವನ್ನು ಸೇವಾಕರ್ತರಾದ ನ್ಯಾಯವಾದಿ ಬಿ ರವೀಂದ್ರನಾಥ್ ರೈ ಮತ್ತು ಮಕ್ಕಳು ಹಾಗೂ ದಿವಂಗತ ಮುತ್ತಪ್ಪ ರೈ ಇವರ ಮಕ್ಕಳ ಸಮಕ್ಷಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಗೆ ಭಾನುವಾರ ಒಪ್ಪಿಸುವ ಕಾರ್ಯಕ್ರಮ ಕೋಟೇಶ್ವರದಲ್ಲಿ ನೆರವೇರಿತು. ನಂತರ ಗಣೇಶ್ ಶಿಪ್ಪಿಂಗ್ನ ಸಾಗಾಟ ವಾಹನದಲ್ಲಿ ರಥ ತೊಕೋಟು ತಲುಪಿದಾಗ ಭಕ್ತಾದಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ರಥವನ್ನು ತೊಕೋಟು ಓವರ್ ಬ್ರಿಡ್ಜ್ ಬಳಿ ಇರುವ ಸಮೃದ್ಧಿ ಆರ್ಕೇಡ್ನ ಅಂಗಣದಲ್ಲಿ ನಿಲ್ಲಿಸಲಾಗಿದೆ. ಈ ರಥದ ಚಂದ ಹೇಗಿದೆ ನೋಡೋಣ ಬನ್ನಿ. ಬ್ರಹ್ಮರಥ ಹಾಗೂ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ಸೋಮವಾರ ಮಧ್ಯಾಹ್ನ 2:30ಕ್ಕೆ ತೊಕ್ಕೋಟುವಿನಿಂದ ಹೊರಡಲಿದೆ. ಕಟೀಲು ಕ್ಷೇತ್ರದ ಅನುವಂಶಿಕ ಅರ್ಚಕರಾದ ಗೋಪಾಲಕೃಷ್ಣ ಅಸರಣ್ಣ, ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಉಳ್ಳಾಲದ ಧರ್ಮದರ್ಶಿಗಳಾದ ದೇವು ಮೂಲ್ಯಣ್ಣ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿಯ ಪ್ರಧಾನ ಅರ್ಚಕರಾದ ಗಣೇಶ್ ಭಟ್ ಪಂಜಾಳ ಮುಂತಾದವರು ದೀಪ ಪ್ರಜ್ವಲನೆಗೈದು ಹೊರೆ ಕಾಣಿಕೆ ಹಾಗೂ ಬ್ರಹ್ಮರಥದ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ಭಾನುವಾರ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಉಗ್ರಾಣ ಮುಹೂರ್ತ ನೆರವೇರಿದೆ. ಈ ಕಾರ್ಯಕ್ರಮದ ಒಂದಷ್ಟು ದೃಶ್ಯಾವಳಿಗಳು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರ ಮಾತುಗಳು ಎಲ್ಲವೂ ಇಲ್ಲಿದೆ ನೋಡಿ. Thank you.
Thank you.
ಸೇರಿಕೊಂಡು ತರಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡುವುದೇನಂತ ಹೇಳಿದ್ರೆ,
ಸಾರ್ವಜನಿಕ ಬಹಳ ಮುಖ್ಯವಾಗಿ ಆದಷ್ಟು ನಮ್ಮ ಸರ್ಕಾರ ನಿಗದಿಪಡಿಸಿದಂತ ನೀತಿ ನಿಯಮಗಳನ್ನು ಅನುಸರಿಸಿಕೊಂಡು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವಂತಿರಬಹುದು ಅಥವಾ ಮಾಸ್ಕ್ ಅನ್ನು ಧರಿಸಿಕೊಂಡು ಬರುವಂತದ್ದು ಇದು ಕಡ್ಡಾಯವಾಗಿ ನಾವು ಪಾಲಿಸಬೇಕಾಗಿದೆ. ಆದರೂ ಕೂಡ ಸ್ವಲ್ಪ ಜನ ವ್ಯತ್ಯಾಸದಲ್ಲಿ ಈಗ ಸರ್ಕಾರ ನಿಗದಿಪಡಿಸಿದ ಇಷ್ಟು ಜನ ಅಂತೀರ, ಅದು ನಮಗೆ ಇಲ್ಲ, ಅದನ್ನು ಏನು ಮಾಡಲಿಕ್ಕೆ ಆಗುದು? ಯಾಕೆ ಅಂತ ಹೇಳಿದ್ರೆ ಜನ ಬಹಳ ಭಕ್ತಿಯಿಂದ ಒಂದು ಭಯಭಕ್ತಿಯಿಂದ ಬರುತ್ತಿರುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಲಿಕ್ಕೆ ನಮಗೂ ಕೂಡ ಕಷ್ಟ ಆಗ್ಬೋದು. ಆದರೂ ಕೂಡ ನಾವು ಸಾಧಾರಣವಾಗಿ ಎಲ್ಲ ಜನರಲ್ಲಿ ನಾವು ತಿಳಿಸಿದ್ದೇವೆ. ಆದರೂ ನಮ್ಮ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ಯಥಾವತ್ತಾಗಿ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಮಾಡುವ ನಮ್ಮ ಕಾರ್ಯಕ್ರಮ ಇವತ್ತು ಬಹಳಷ್ಟು ಸಭಾ ಕಾರ್ಯಕ್ರಮ ಇತ್ತು, ಸಾಂಸ್ಥಿಕ ಕಾರ್ಯಕ್ರಮ ಇತ್ತು, ಅದಲ್ಲದೆ ಬೇರೆ ಬೇರೆ ಪರ ಊರಿನಿಂದ ಬರತಕ್ಕಂಥ ಬಹಳಷ್ಟು ಗಣ್ಯಾತ್ಮಿಕ ರೀತಿ ಎಲ್ಲರೂ ಕೂಡ ಒಂದು ರೀತಿಯಾದ ಒಂದು ತಡೆ ಕೊಟ್ಟಂಥ ರೀತಿಯಲ್ಲಿ ಆಗಿದೆ. ಆದರೂ ಕೂಡ ನಾವು ಶ್ರೀ ದೇವರ ಬ್ರಹ್ಮ ಕಲಶವನ್ನು ಮಾಡಿಯೇ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ 2-3 ಬಾರಿ ನಮ್ಮ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರು ಹೇಳಿದಂತೆ ಶ್ರೀ ದೇವರನ್ನ ಸಂಕೋಚ ಸ್ಥಿತಿಯಲ್ಲಿ ಇಡತಕ್ಕಂಥ ಸಂದರ್ಭದಲ್ಲಿ ಇದು ಇಡೀ ಊರಿಗೆ ಒಂದು ರೀತಿಯಾದ ತೊಂದರೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ಊರಿಗೆ ಒಳ್ಳೆಯ ಒಂದು ಕ್ಷೇಮಾಭಿವೃದ್ಧಿ ಆಗಬೇಕಂತಾದರೆ ನಮ್ಮ ಈ ಬ್ರಹ್ಮ ಕಲಶೋತ್ಸವ ಬಹಳ ಒಳ್ಳೆ ರೀತಿಯಲ್ಲಿ ಆಗಲೇಬೇಕಾಗಿದೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಳೆದ 2-3 ದಿವಸಗಳಿಂದ ನಾನು ಮಾತನಾಡಿದ್ದೇನೆ ಈ ಬಗ್ಗೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗತಕ್ಕಂಥ ಇದು ಬಹಳಷ್ಟು ಧಾರ್ಮಿಕ ಕಾರ್ಯಗಳು, ಸೋಮೇಶ್ವರದ ಒಂದೊಂದು ಬಹಳಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಈಗಾಗಲೇ ಬ್ರಹ್ಮಕಲಶೋತ್ಸವ ಅದು ಇದು ಅಂತೇಳಿ ತಯಾರು ಮಾಡಿದಂಥ ಬಹಳಷ್ಟು ವ್ಯವಸ್ಥೆಗಳಿವೆ. ಎಲ್ಲಕ್ಕೂ ಸ್ವಲ್ಪ ವಿನಾಯಿತಿಯನ್ನು ಕೊಡುವುದರ ಮೂಲಕ ನಮ್ಮ ಈ ಒಂದು ಸೋಮೇಶ್ವರ ಸೋಮನಾಥ ದೇವರ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ಸರಳ ರೀತಿಯಲ್ಲಿ ನಮ್ಮೆಲ್ಲ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರು ರವೀಂದ್ರ ಇರಬಹುದು ಅಥವಾ ಟ್ರಸ್ಟಿಗಳಿರ್ಬೋದು ಇರತಕ್ಕಂಥ ಎಲ್ಲ ಭಕ್ತಾದಿಗಳು ನಮ್ಮೆಲ್ಲ ಸಂಘ ಸಂಸ್ಥೆಗಳ ಪ್ರಮುಖರೆಲ್ಲ ಸೇರಿ ಒಟ್ಟಾಗಿ ಅತಿ ಸರಳವಾಗಿ ನಾವು ಮಾಡಲಿಕ್ಕೆ ನಿರ್ಧರಿಸಿದ್ದೇವೆ. ಖಂಡಿತ ಒಂದು ದೇವರ ದಯದಿಂದ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸೋಮೇಶ್ವರನ ಆಶೀರ್ವಾದದಿಂದ ಖಂಡಿತವಾಗಿ ಇದು ಕೆಲಸ ಆಗ್ತದೆ ಅಂತ ಹೇಳಿ ಸಂದರ್ಭ ಹೇಳುತ್ತಾ ಸರ್ಕಾರವು ಕೂಡ ನಮ್ಮ ಈ ಒಂದು ಆಡಳಿತ ಮಂಡಳಿ ಜೊತೆ ಆದಷ್ಟು ಸ್ವಲ್ಪ ನೀತಿ ನಿಯಮದಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ. ಕ್ಷೇತ್ರದ ಪ್ರಧಾನ ಅರ್ಚಕರಾದ ಎಸ್ ಸೂರ್ಯನಾರಾಯಣ ಹೊಳ್ಳ, ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಬಿ ರವೀಂದ್ರನಾಥ ರೈ, ಪ್ರಧಾನ ಕಾರ್ಯದರ್ಶಿ ಎಸ್ ಜನಾರ್ದನ ಹೊಳ್ಳ, ಕಾರ್ಯದರ್ಶಿಗಳಾದ ತಿಲಕರಾಜ್, ರವಿಶಂಕರ್, ರಮನಾಥ್ ಬಂಗೇರ, ಶರತ್ಚಂದ್ರ ಗಟ್ಟಿ, ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ವರ್ಕಾಡಿ, ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಲತಾ, ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಸಮಿತಿಯ ಪ್ರಧಾನ ಸಂಚಾಲಕರು, ವ್ಯವಸ್ಥಾಪನಾ ಸಮಿತಿ, ದೇವಳದ ಅರ್ಚಕ ವೃಂದ ಸೇರಿದಂತೆ ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು.